ಈಗಾಗಲೇ ಪೋಗ್ರು ಸಿನಿಮಾ ತೆರೆಗೆ ಅಪ್ಪಳಿಸಿದೆ, ಸಾಕಷ್ಟು ಓಪನಿಂಗ್ ಅಂತೂ ಅದ್ಭುತವಾಗಿ ಪಡ್ಕೊಂಡಿದೆ. ಹಾಗಾಗಿ ಇವತ್ತು ನನ್ನ ಜೊತೆ ಈ ಚಿತ್ರದ ಒಂದು ನಿರ್ದೇಶಕರಾಗಿರುವಂತ ನಂದಕಿಶನ್ ಅವರು ಇದ್ದಾರೆ, ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಈ ಒಂದು ಓಪನಿಂಗ್ ರೆಸ್ಪಾನ್ಸ್ ಅದ್ಭುತವಾಗಿ ಪಡ್ಕೊಂಡಿದೆ, ಹೇಗಿರುತ್ತೆ? ತುಂಬ ಸಂತೋಷ ಆಗ್ತಾ ಇದೆ. ಇಡೀ ತಂಡದ 4.5 ವರ್ಷದ ಪರಿಶ್ರಮ ಇದೆ, ಅದಕ್ಕೆ ಸಿಕ್ಕಿರೋ ಪ್ರತಿಫಲಕ್ಕೆ ತುಂಬ ಸಂತೋಷವಾಗಿದೆ. ಈಗ ಹೊರಗಡೆ ನಾವು ನೋಡ್ತಾ ಇದ್ದೀವಿ ಆ ಜನಗಳ ಆ ಒಂದು ಕಿರ್ಚಾಟ, ಏನೋ ಒಳಗಡೆ ಆ ರೆಸ್ಪಾನ್ಸು, ಆ ಶಿಳ್ಳೆ ಚಪ್ಪಾಳೆ ಇವೆಲ್ಲ ನೋಡ್ತಾ ಇದ್ರು ಸರ್. ಅದೇ ಹೇಳ್ತೀನಲ್ಲ, ನಮ್ಮ ಪ್ರೀತಿಯ ಪ್ರೇಕ್ಷಕರು ಯಾವತ್ತೂ ಕನ್ನಡ ಕಲಾಭಿಮಾನಿಗಳು ಕಲಾವಿದರನ್ನ ಕೈ ಬಿಡಲ್ಲ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಡೆಫಿನೆಟ್ ಆಗಿ ಇದಕ್ಕೆ ಈ ಆಶೀರ್ವಾದ ಬೆಂಬಲ ಪ್ರೋತ್ಸಾಹಕ್ಕೆ ನಾನು ಅವರಿಗೆ ಸದಾ ಚಿರಋಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈ ಸಿನಿಮಾ ಒಂಥರ ಕಿಕ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು, ಬಟ್ ಈ ಟೈಮಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿರುವಂಥ ಸಿನಿಮಾ ಇದು. ಸೊ ಫಸ್ಟ್ ಒಂದು ಜನ ಎಷ್ಟು ಮಟ್ಟಿಗೆ ಬರ್ತಾರೆ ಅನ್ನೋ ಒಂದು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ, ಬಟ್ ಈ ಟೈಮಲ್ಲಿ ಹೇಗೆ? ಸರ್, ಡೆಫಿನೆಟ್ ಆಗಿ ಪ್ರೇಕ್ಷಕರು ತುಂಬ ಜೋರಾಗಿ ರೆಸ್ಪಾಂಡ್ ಮಾಡಿದ್ದಾರೆ. ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲವಾಗಿ ಅವರು ಆಶೀರ್ವಾದ ಮಾಡಿದ್ದಾರೆ. ತುಂಬ ಜೋರಾಗಿ ಓಪನಿಂಗ್ ತೊಗೊಂಡಿದೆ. ಭಗವಂತ ಡೆಫಿನೆಟ್ ಆಗಿ ನಮ್ಗೆ ಆಶೀರ್ವಾದ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಸರ್, ನೆಕ್ಸ್ಟು ಇದೇ ರೆಸ್ಪಾನ್ಸು ರಾಜ್ಯಾದ್ಯಂತ ನೀವೆಲ್ಲ ಹೋಗ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿ? ಇಲ್ಲ, ರಾಜ್ಯಾದ್ಯಂತ ನಾವು ಡೆಫಿನೆಟ್ ಆಗಿ ಹೋಗ್ತೀವಿ. ಇವನ್ ತಮಿಳು ತೆಲುಗುಲ್ಲೂ ಕೂಡ ತುಂಬ ಜೋರಾಗಿದೆ ರೆಸ್ಪಾನ್ಸು. ಸೊ ಡೆಫಿನೆಟ್ ಆಗಿ ಒಳ್ಳೇದಾಗುತ್ತೆ ಅಂತ ಅಷ್ಟೇ ಹೇಳ್ಬಲ್ಲೆ. ತುಂಬ ಮಾತುಗಳು ಬರಲ್ಲ ನಮಗೆ, ಬಟ್ ನನ್ನ ತಂಡ ಮುರಳಿ ಮಾಸ್ಟರ್ ಆಗಿರ್ಬೋದು ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ. ಸೊ ಇವತ್ತು ಸಿಕ್ಕಿರುವಂತಹ ಪ್ರತಿಫಲ ಚೆನ್ನಾಗಿದೆ.